ಔಷಧ ಎಂಬುದು ಬಲೂನಿನಲ್ಲಿ ತುಂಬಿರುವ ಗಾಳಿಯಂತೆ. ಬಲೂನಿನಲ್ಲಿ ಸ್ವಲ್ಪ ಮಟ್ಟದ ಗಾಳಿಯನ್ನು ತುಂಬಿಸಿದರೆ ಮಾತ್ರ ನಾವು ಅದನ್ನು ನಮಗೆ ಬೇಕಾದ ಹಾಗೆ ಬೆಕ್ಕು ಮತ್ತು ಕೋತಿ ಆಟಿಕೆಗಳಾಗಿ ತಯಾರಿಸಬಹುದು. ಆದರೆ ಅದೇ ಗಾಳಿಯು ಅಧಿಕವಾದರೆ ಬಲೂನ್ ಸಿಡಿಯುತ್ತದೆ. ಅದರಂತೆಯೇ ಔಷಧವು. ವಿವರಣೆ: ಸರಿಯಾದ ಪ್ರಮಾಣದ ಗಾಳಿಯನ್ನು ಬಲೂನಿನಲ್ಲಿ ತುಂಬಿಸಿದರೆ ಅದರಿಂದ ಮಕ್ಕಳು ಬಯಸುವ ಆಟಿಕೆಗಳನ್ನು ತಯಾರಿಸಬಹುದು. ಅಂತೆಯೇ ಸೂಕ್ತವಾದ ಔಷಧ ನೆರವು ಮಾನವನ ಜೀವನಕ್ಕೆ ಉಪಯುಕ್ತವಾಗಿರುತ್ತದೆ. ಅಗತ್ಯಕ್ಕಿಂತ ಹೆಚ್ಚಿನ ಗಾಳಿಯನ್ನು ತುಂಬಿಸುವುದರಿಂದ ಬಲೂನ್ ಸಿಡಿಯುತ್ತದೆ. ಹಾಗೆಯೇ ಅಗತ್ಯಕ್ಕಿಂತ ಹೆಚ್ಚಿನ ಮುಖ್ಯತ್ವವನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡುವುದರಿಂದ ಮನುಜನ ಬಾಳಿನಲ್ಲಿ ದುಃಖವನ್ನು ಉಂಟುಮಾಡುತ್ತದೆ. ಸರಿಯಾದ ಆಹಾರ ಪದ್ಧತಿಯ ಮೂಲಕ ನಮ್ಮ ಪೂರ್ವಜರು ಉತ್ತಮವಾದ ದೇಹದ ಆರೋಗ್ಯದಿಂದ ಬದುಕಿದ ಹಾಗೆ ನಾವು ಬಾಳಲು ಪ್ರಯತ್ನಿಸಬೇಕು. ಅದನ್ನು ಮೀರಿ ಕೆಲವು ಸಂದರ್ಭಗಳಲ್ಲಿ ಸುತ್ತಮುತ್ತಲಿನ ವಾತಾವರಣದಿಂದ ದೇಹದ ಆರೋಗ್ಯವು ಕೆಡುತ್ತದೆ. ಅಂತಹ ಸಮಯದಲ್ಲಿ ನಮ್ಮಿಂದಾದಷ್ಟು ಅಮ್ಮನವರು ಸೂಚಿಸಿರುವ ನೈಸರ್ಗಿಕ ಔಷಧಿಗಳನ್ನು ಉಪಯೋಗಿಸಬೇಕು. ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ. ಓಂ ಶಕ್ತಿ.